ಅವರಿಬ್ಬರು ದೇವಸ್ಥಾನಕ್ಕೆ ಹೋಗೋ ವಿಷಯನ ರುದ್ರಾನೇ ಮೊದಲು ಹೇಳಿದ್ದು. ಅವ್ರ ದೇವಸ್ಥಾನಕ್ಕೆ ಹೋಗೋ ವಿಷಯ ಇವನ್ಗೆ ಹೇಗೆ ಗೊತ್ತಾಯ್ತು? ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಮೃತನೇ ರುದ್ರಂಗೆ ಹೇಳಿರ್ಬೇಕು ಅನ್ಸುತ್ತೆ. ಕಂಡ್ರೆ ಸಾಕು ಸಿಡುತ್ತಾ ಇದ್ದಿದ್ದ ಅಮೃತ ಅವನ ದೇವಸ್ಥಾನ ಬರ್ತೀನಿ ಅಂದಿದ ತಕ್ಷಣ ಅಷ್ಟೊಂದು ಅಕ್ಕರೆ ಕಾಳಜಿಯಿಂದ ಬನ್ನಿಯಿಂದ ಬಲವಂತವಾಗಿ ಕರ್ಕೊಂಡೋದ್ಲಲ್ಲ, ಏನು ವಿಷಯ? ಈಗ ರುದ್ರನ ಜೊತೆಲಿ ಕರ್ಕೊಂಡೋಗಿದ್ದಾಳೆ, ಅವನಿಗೇನಾದ್ರೂ ಅಪಾಯ ಮಾಡ್ತಾಳ? ಇವ್ ನಿಜವಲ್ಲ ಅಮೃತನ, ನಾಗಿನ ಇಲ್ಲ, ಇವಳು ನಾಗಿನೇನೇ ಇರಬೇಕು. ಇವಳೇನೋ ಮಸ್ಲತ್ ಮಾಡ್ತಾ ಇದ್ದಾಳೆ. ಹೌದು ಇರಲಿ, ರುದ್ರ ಬಂದ್ಮೇಲೆ ಹೇಗಾದ್ರೂ ಮಾಡಿ ಅವನ್ ಬಾಯಿ ಬಿಡಿಸಿ ವಿಷಯ ಏನು ಅಂತ ತಿಳ್ಕೋಬೇಕು. ಅತ್ತೆಮ್ಮ ಕಾಫಿ. ಅತ್ತೆಮ್ಮ ಕಾಫಿ. ಏನತ್ತೆಮ್ಮ, ಏನು ಅಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಅಮೃತ, ನಮ್ಮ ರುದ್ರನ ಮೇಲೆ ಅದೆಷ್ಟು ಪ್ರೀತಿ, ಅದೆಷ್ಟು ಕಾಳಜಿ ಇಟ್ಟಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೆ. ಅವಳು ಬರೀ ನಮ್ಮ ರುದ್ರನ ಬಗ್ಗೆ ಮಾತ್ರ ಅಲ್ಲ, ನಮ್ಮನೇಲಿರೋ ಎಲ್ಲರ ಮೇಲೂ ಅವಳಿಗೆ ಪ್ರೀತಿ ಜಾಸ್ತಿ. ಅಂಥವಳು ನಮ್ಮನೆ ಸೊಸೆಯಾಗಿ ಬಂದಿರೋದು ನಮ್ಮ ಪುಣ್ಯ ಅಲ್ವಾ? ತುಂಬ ಪುಣ್ಯ. ಅವಳು ಅಮಾಯಕಳು ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಲ್ವಾ? ನನ್ನ ಲೆಕ್ಕಾಚಾರ ಸರಿಯಾಗಿ ನಡೆದ್ರೆ ಅವಳು ಯಾರು ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಯಾಕೆ ಇವತ್ತು ಇಷ್ಟೊಂದು ಚಂಚಲತೆ ಕಾಡ್ತಾ ಇದೆ? ನನ್ನ ಇಷ್ಟು ವರ್ಷದ ಸಾಧನೆಯಲ್ಲಿ ಯಾವತ್ತೂ ಈಗಾಗಿರ್ಲಿಲ್ಲ. ಇಷ್ಟೊಂದು ಚಂಚಲತೆ ಇದೆ ಅಂದ್ರೆ ಇದ್ಯಾವುದೋ ಅಪಾಯದ ಮುನ್ಸೂಚನೆ. ಏನಪಾಯ? ಯಾರಿಗೆ ಅಪಾಯ? ಹೊಡೆ ಬಿಡೋಣ. ಸ್ಥಾನದಲ್ಲಿ ಯಾವುದೇ ಅಪಾಯದ ಸೂಚನೆಗಳಾಗ್ಲಿ ಲಕ್ಷಣಗಳಾಗ್ಲಿ ಕಾಣಿಸ್ತಾ ಇಲ್ಲ. ಆದ್ರೂ ನನ್ನ ಮನಸ್ಸು ಹಿಡಿತದಲ್ಲಿಲ್ಲ. ಯಾಕೆ? ಗುರುಗಳೇ, ಈಗ ಏನ್ ಮಾಡುದು? ಈಗ ನಾವೇನು ಮಾಡ
ಅಜ್ಜಿ ಬಾಯಿಲಿ. ಏನಜ್ಜಿ? ಕರ್ಣ, ಅಮೃತನು ಅರ್ಜುನ್ ದೇವಸ್ಥಾನಕ್ಕೆ ಹೋದ್ರಲ್ಲ, ಅದ್ ಯಾವ ದೇವಸ್ಥಾನ ಅಂತ ನಿಂಗೆ ಗೊತ್ತಾ? ಹಾ ಗೊತ್ತು. ಗೊತ್ತಿದ್ಯಾ? ಹಾಗಾದ್ರೆ ಬಾ ಹೋಗೋಣ. ಯಾಕಜ್ಜಿ? ನೋಡು, ಯಾಕೆ ಏನು ಅಂತ ಕಣಿ ಕೇಳ್ಬೇಡ, ನಾನು ಹೇಳಕ್ಕೂ ಆಗಲ್ಲ, ಬಾ ಅಂದ್ರೆ ಬರ್ಬೇಕು ಅಷ್ಟೇ. ಅಜ್ಜಿ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದೆಯಾ? ಚಿಕ್ಕಪ್ಪ ತಪ್ಪಿಸ್ಕೊಳ್ಳಲ್ಲ ಆಯ್ತಾ? ಅಮೃತ ಹೇಳಿದಳಲ್ಲ ನಾನು ನೋಡ್ಕೋತೀನಿ ಅಂತ. ನೋಡು, ನನಗೆ ವಾದ ಮಾಡಕ್ ಇಷ್ಟ ಇಲ್ಲ, ಬಾ ಅಂತ ಕರೀತಾ ಇದ್ದೀನಿ ತಾನೆ, ಬಾ ಹೋಗೋಣ. ಇಬ್ರು ಎಲ್ಲಿಗೆ ಹೋಗ್ತಿದ್ದಾರೆ? ಏನ್ ಬೇಕಾದ್ರೂ ಕೊಡ್ತೀನಿ ಹೋಗು. ನೀನೇನು ಕೊಡೋದ್ ಬೇಡ, ಮೋಸ ಮಾಡ್ದವ್ರು ಆಗ ನನ್ ಮಣಿ ಕೊಡು ಸಾಕು. ಕೊಡ್ತೀನಿ ಕೊಡ್ತೀನಿ, ನೀನ್ ಹೋಗು ಬೇಗ. ಅಂತ ಅವ್ನು ಹೋಗ್ತಿರೋ ವೇಗ ನಾನು ನೋಡಿದ್ರೆ ಅವನು ಆ ದಂಡ ನನ್ನ ತಂದೆ ತರ್ತಾನೆ ಅನ್ನಿಸ್ತಾ ಇದೆ. ನನಗೂ ಅದೇ ಬೇಕಾಗಿರೋದು ಗುರುಗಳೇ. ಏನಾಯ್ತು ಅಜ್ಜಿ, ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ? ಯಾವ ಟೆನ್ಷನ್ ಇಲ್ಲ, ಯಾವುದೂ ಇಲ್ಲ. ಏನಾಯ್ತು ಅಂತ ಹೇಳಬಾರ್ದಾ? ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಗಾಡಿ ಓಡಿಸು, ಜಲ್ದಿ ಓಡಿಸು. ಅದೇ ನನಗೂ ಸಂತೋಷ ಆಗ್ತಾ ಇರೋದು. ಅಂದ್ಕೊಂಡ ಹಾಗೆ ಎಲ್ಲ ನಡೀತಾ ಇದೆ. ಇನ್ನು ನಾಗರಾಣಿ ದಿಗ್ಬಂಧನದಿಂದ ಬಿಡುಗಡೆಯಾಗೋದು ನಿಶ್ಚಿತ. ರುದ್ರ, ಆ ದಂಡನ ಎತ್ಕೋ, ಎತ್ಕೋ ರುದ್ರ, ಹೋಗು ರುದ್ರ, ಎತ್ಕೋ ಬೇಗ. ಇದು ಅಪಾಯದ ಮುನ್ಸೂಚನೆ. ಇಷ್ಟೆಲ್ಲ ಆದ್ಮೇಲೂ ನಾನು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನನ್ನ ಆರಾಧ್ಯ ದೈವ ಕಾಲಭೈರವ ನನ್ನನ್ನ ಕ್ಷಮಿಸೋದಿಲ್ಲ. ಯಾವುದೋ ದುಷ್ಟ ಹುಳುಗಳು ನನ್ನ ಮೂಲ ಸ್ಥಾನಕ್ಕೆ ಮುತ್ತಿಕೆ ಹಾಕಿರುವುದಂತೂ ಸತ್ಯ. ನನ್ನ ಮಂತ್ರದಂಡವನ್ನು ಅಲ್ಲೇ ಬಿಟ್ಟು ಬಂದಿದ್ದೀನಿ. ಮೊದಲು ಮಂತ್ರದಂಡವನ್ನು ನನ್ನ ವಶಕ್ಕೆ ತಗೋಬೇಕು. ತಂದೆ, ನನ್ನ ಧ್ಯಾನವನ್ನು ಅರ್ಧಕ್ಕೆ ನಿಲ್ಲಿಸುತ್ತಿದ್ದೇನೆ, ನನ್ನನ್ನು ಕ್ಷಮಿಸು. ಓಯ್ ಮಹಾಕಾಲ, ಏನಾಯ್ತು, ಯಾಕೆ ರೀತಿ ಬೆಚ್ಚಿಬೀಳ್ತಾ ಇದ್ದೀರಾ? ಭೈರವನಿಗೆ ತನ್ನ ಮೂಲ ಸ್ಥಾನದಲ್ಲಿ ಏನೋ ನಡೀತಾ ಇದೆ ಅನ್ನೋ ಅನುಮಾನ ಬಂದಿದೆ ಅಮೃತ.
ಅದಕ್ಕೆ ಅವನು ಈ ಕಡೆಗೆ ಬರ್ತಾ ಇದ್ದಾನೆ. ತ್ರಿವೇಣಿ ಮತ್ತೆ ಕರ್ಣ ಶಿವನ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದಾರೆ. ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ ಮಾತನ್ನ ನಂಬೇಕು ಬಿಡ್ಬೇಕು, ನನ್ ಗೊತ್ತಾಗ್ತಾ ಇಲ್ಲ. ಅಮೃತ, ನನಗೆ ಗೋಚರ ಆಗ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬೇಕಾದ್ರೆ ನೀನು ನೋಡು. ಭೈರವ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾವು ನಾಗರಾಣಿಯನ್ನ ಕಾಪಾಡಬೇಕು ಮಗಳೇ. ಇನ್ ಮುಂದೆ ಇರೋದು ಇದೊಂದೇ ಅಲ್ಲ ಮಗಳೇ. ತ್ರಿವೇಣಿ ಮತ್ತೆ ಕರ್ಣ ದೇವಸ್ಥಾನದ ಹತ್ರ ಹೋಗಿ ಅರ್ಜುನ್ ಮೂರ್ಛೆ ಬಿದ್ದಿರುವುದನ್ನ ನೋಡಿ ರುದ್ರನ್ನ ಬಳಸ್ಕೊಂಡು ನಾವು ನಾಗರಾಣಿಯನ್ನ ಕಾಪಾಡಿಕೊಂಡಿರುವ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಈ ವಿಷಯ ತಿಳಿಯದ ಹಾಗೆ ನೋಡ್ಕೋಬೇಕು ಮಗಳೇ. ಈ ಅಜ್ಜಿ ಯಾವಾಗ ಹೇಗಿರ್ತಾರೆ, ಹೇಗ್ ಬದಲಾಗ್ತಾರೆ ಅನ್ನೋದು ನನಗಂತೂ ಗೊತ್ತಾಗೋದಿಲ್ಲ. ಇವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ನಿಜವಾಗ್ಲೂ ಇವ್ರ ಇಷ್ಟೇನೆ. ಏ ಅಮೃತ, ಏನು ಮಸ್ಲತ್ ಮಾಡಕ್ ಹೊರಟಿದ್ದಾಳೆ, ಅದೇನು ಅಂತ ತಿಳ್ಕೋಬೇಕು. ಆ ಸೂರ್ಯನ ಕಿರಣದಿಂದ ತಪ್ಪಿಸ್ಕೋಬಹುದು, ಆದ್ರೆ ಈ ತ್ರಿವೇಣಿ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಜ್ಜಿ, ಏನಾಯ್ತು ಅಜ್ಜಿ? ಏನೂ ಆಗಿಲ್ಲ ಕೊಡ. ಮತ್ಯಾಕೆ ಇಷ್ಟು ಆತ್ರಾತ್ರವಾಗಿ ಅವ್ರು ಹೋಗಿರೋ ದೇವಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ನೋಡು, ಈಗಾಗ್ಲೇ ನನ್ನ ಮೈ ಹತ್ಕೊಂಡು ಉರಿತಾ ಇದೆ. ಸುಮ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನಾ ತಲೆ ತಿನ್ಬೇಡ, ಡ್ರೈವ್ ಮಾಡು. ಆಯ್ತು ಅಜ್ಜಿ, ಇನ್ನೊಂದು ಕೇಳ್ಬಾರ್ದ ಏನ್ ಕೇಳಿದೆ ಅಂತ ಹೀಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ನಿನ್ಗೆ ಒಂದ್ಸಲ ಹೇಳ್ತಾ ಅರ್ಥ ಆಗೋದಿಲ್ವಾ? ಈಗಾಗ್ಲೇ ಸಮಯ ಆಗಿದೆ, ನಾವು ಬೇಗ ಹೋಗಿ ತಲುಪಬೇಕು, ಟ್ರೈ ಮಾಡು. ಸರಿ, ವಯಸ್ಸಾದವರಲ್ಲ ಹೀಗೇನಾ ಅಥವಾ ನಮ್ಮ ಅಜ್ಜಿ ಮಾತ್ರ ಹೀಗ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಮೊದ್ಲು ಆ ಮಂತ್ರದಂಡನ ತಗೋ ಹೋಗು. ಎತ್ಕೋತೀನಿ ಇರು, ಇಲ್ಲ ಇಲ್ವಾ? ತಗೋಬೇಕ. ನನ್ನ ಸಹಾಯಕ್ಕೆ ಯಾರೂ ಬರೋದಿಲ್ಲ ಅಂತ ತುಂಬಾ ನಿರಾಶಳಾಗಿದ್ದೆ, ಆದ್ರೆ ಮಾಡಿರೋ ಉಪಕಾರನ ಮರಿದೆ. ನನ್ನನ್ನ ಬಿಡುಗಡೆ ಮಾಡ್ಲಿಕ್ಕೆ ನಿಂತಿದ್ದಾಳಲ್ಲ ಅಮೃತ, ನಿಜವಾಗ್ಲೂ ಇದು ಅವಳು ದೊಡ್ಡ ಗುಣ. ಕಟ್ತಾಳೆ ತಿರುಗಡೆ ರುದ್ರ ದಂಡನ ಎತ್ಕೊಂಡ್ಬಿಟ್ಟ. ಯಾಕೆ ಡಾಕ್ಟರ್? ಓ, ನನ್ನ ಮಂತ್ರದಂಡವನ್ನು ಯಾರೋ ಮುಟ್ಟಿದ್ದಾರೆ. ಅದರಿಂದ ನನ್ನ ರಕ್ಷಣೆಗೆ ಹೋಮುತ್ತಿದ್ದ ಶಕ್ತಿ ನಿಂತು ಹೋಗಿದೆ. ಅದಕ್ಕೆ ನನ್ಗೆ ಹೀಗೆಲ್ಲ ಆಗ್ತಾ ಇದೆ. ಹೌದು ಮಗಳೇ, ನೋಡು, ನಾವು ಈ ಸಮಯನ ಸಮರ್ಥವಾಗಿ ಬಳಸ್ಕೋಬೇಕು. ನಡಿ, ನಾವೇ ಹೋಗಿ ನಾಗರಾಣಿಯನ್ನ ಕಾಪಾಡೋಣ. ನಾಗರಾಣಿ, ನಾಗರಾಣಿ, ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ ನಿಮಗೆ? ನಾಗರಾಣಿ ಗುರುಗಳೇ, ನಾಗರಾಣಿಗೆ ನಾವು ಮಾತಾಡ್ತಿರೋದು ಕೇಳಿಸ್ತಾ ಇಲ್ಲ. ಅವ್ರ ಸುತ್ತ
ಇನ್ನೊಂದು ದಿಗ್ಬಂಧನ ಇದೆ. ನಾನು ಹಾಕಿದ್ದ ದಿಗ್ಬಂಧನ ಸಂಪೂರ್ಣವಾಗಿ ಮಾಯವಾಗ್ಬಿಟ್ಟಿದೆ. ಇನ್ನ ಆ ಹುಳು ನನ್ನಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತಾಳೆ. ಜೈ ಮಹಾಕಾಲ. ಏನ್ ಮಾಡೋದು ಗುರುಗಳೇ? ಏನಾಯ್ತು ಗುರುಗಳೇ? ಅಪ್ಪಯ್ಯವ ಮತ್ತೆ ನಮ್ಮ ಸುತ್ತ ದಿಗ್ಬಂಧನವನ್ನ ಹಾಕ್ಬಿಟ್ಟಿದ್ದಾನೆ. ಕಳೆದು ಹೋದ ನನ್ನ ದೇಹ ಶಕ್ತಿಯನ್ನ ಮತ್ತೆ ನಾನು ಪಡ್ಕೋಬೇಕು. ಜೈ ಮಹಾಕಾಲ. ಈ ದುಷ್ಟ ಕಾರ್ಯಕ್ಕೆ ಕೈ ಹಾಕಿರೋರು ಯಾರೇ ಆಗಿರ್ಲಿ, ಅವರ ಚರಮಗೀತೆಯನ್ನ ನಾನು ಹಾಡೇ ಆಡ್ತೀನಿ. ಎಲ್ಲ ತುಚ್ಚ ಹುಳುಗಳೇ, ನಿಮ್ಮ ಸಮಾಧಿ ನನ್ನ ಕೈಯಿಂದನೇ, ಅದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ.